ಅವ್ರನ್ನ ಹೋಗ್ಬೇಡ ಅಂತ ಹೇಳ್ದಿರೋ ಯಾರು, ನಂಗೆ ಕೆಟ್ಟಾಕೊಂಡಿದೆ ಅವ್ರು ಯಾರು, ನಾವ್ ಯಾರು ಅವ್ರನ್ನ ಕೆಟ್ಟಾಕೊಂಡಿಲ್ವಲ್ಲ, ಅವ್ರು ಹೋಗಿ ಅಂತ ಹೇಳ್ತಾ ಇದೀವಿ, ಅವ್ರು ಏನ್ ಬೇಕೋ ಮಾಡಿ ಅಂತ ಹೇಳ್ತಾ ಇದೀವಿ, ಹೋರಾಟ ಮಾಡಿ ಅಂತ ಹೇಳ್ತಾ ಇದೀವಿ. ಜನಸಂಕಲ್ಪ ಯಾತ್ರೆ ಹೊಸ ಭರವಸೆ, ಮೂರುವರೆ ವರ್ಷದಿಂದ ಕೊಡಕ್ ಆಗದೆ ಹೋದ್ ಭರವಸೆ, ಮೂರುವರೆ ವರ್ಷದಿಂದ ಜನರ ಹತ್ರಕ್ಕೆ ಹೋಗಕ್ ಆಗದೆ ಹೋದ್ದು ಈಗೇನ್ ಹೋಗ್ತಾರೆ. ದಿನ ಅವ್ರ ಪಾರ್ಟಿಲಿ ನಡೀತಾ ಇದೆಯಲ್ಲ ಮಾತುಗಳು ಕಥೆಗಳು. ಅವರ ಶಾಸಕರೇ ಹೇಳ್ತಾ ಇದಾರೆ ನಮ್ ಸರ್ಕಾರ ಬರುದಿಲ್ಲ, ಮುಂದಕ್ಕೆ ನಾವು ಆಪರೇಷನ್ ಲೋಟಸ್ ಮಾಡ್ಬೇಕು ಅಂತ. ಹೀಗೆ ಅವರು ಚುನಾವಣೆ ಮುಂಚಿತವಾಗಿ ಅವ್ರು ಹೇಳ್ತಾ ಇದಾರೆ. ನಮ್ದಂಗಿಲ್ಲ, ನಾವು ನಮ್ಮ ಕಾಲ ಮೇಲೆ ನಮ್ದೇ ಸರ್ಕಾರ ನಾವು ರಚನೆ ಮಾಡಿ. ಓಕೆ, ಅದೊಂದು ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಿ. 2ನೇ ತಾರೀಕು ನಮ್ಮ ಚುನಾವಣಾ ಸಮಿತಿ ಸಭೆಯನ್ನ ಬೆಂಗಳೂರಿನಲ್ಲಿ ಕರೆದಿದ್ದೇವೆ, ನಿರ್ಧಾರ ಮಾಡಿದ್ದೇವೆ. 2ನೇ ತಾರೀಕು ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಟಿ ಕೂತ್ಕೊಳ್ತಾ ಇದೆ, ಸೊ ಬೆಂಗಳೂರಿನಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಬೇರೆ ಈಗಾಗಲೇ ನಮ್ಮ ಎಲ್ಲಾ ಜಿಲ್ಲೆಗಳಿಗೂ ಕಳಿಸಿಸ್ಬಿಟ್ಟು ನಮ್ಮ ಯಾರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಒಂದು ಸ್ಮಾಲ್ ಶಾರ್ಟ್ ಲಿಸ್ಟ್ ಮಾಡಕ್ಕೆ ಕಳಿಸ್ಕೊಟ್ಟಿದ್ದೇವೆ. 2ನೇ ತಾರೀಕು ನಾವು ರಾಜ್ಯ ಚುನಾವಣಾ ಸಮಿತಿ ಸಭೆ ಬೆಂಗಳೂರಿನಲ್ಲಿ ಮಾಡ್ತೀವಿ. ಗುಜರಾತ್ ಮಾಡ್ಲು ಬಿಜೆಪಿ ಅವ್ರು ಮಾಡ್ತಾರೆ, ನಮ್ಮ ಕರ್ನಾಟಕ ಮಾಡ್ಲಿಲ್ಲ. ನಮ್ ಕರ್ನಾಟಕ ಮಾಡ್ಲಿ ನಮ್ಗೆ ಸಾಕು, ನಮ್ ಬೇರೆ ಮಾಡಲು ಬೇಡ. ನಮ್ಮಲ್ಲಿ ಈಗ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ದಾರೆ, ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ನಾನ್ ಒಂದ್ ಕಡೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಒಂದ್ ಅರ್ಜಿ ಹಾಕಿದ್ದಾರೆ, ಪಕ್ಷ ತೀರ್ಮಾನ ಮಾಡ್ತಾರೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.